ಅಪ್ಪನ ಜೊತೆ ಕಳೆದಿರೋ ಅಂತ ಕ್ಷಣಗಳು ಯಾವ್ದಾದ್ರು ಒಂದು ನಮ್ ಜೊತೆ ಹಂಚ್ಕೋಬಹುದು ಅಂದ್ರೆ ಯಾವ್ದನ್ನ ಹೇಳ್ತೀರಾ? ಅಪ್ಪನ ಜೊತೆ ತುಂಬಾ ಜಗಳ ಆಡ್ತಾ ಇದ್ವಿ, ಅಷ್ಟು ಪ್ರೀತಿನೂ ಇರ್ತಾ ಇತ್ತು. ಒಂದ್ ಟೈಮ್ ಏನ್ ಮಾಡಿದೆ ಅಂದ್ರೆ, ನ್ಯೂ ಇಯರ್ಗೆ ಬಟ್ಟೆ ಕೊಡ್ಬೇಕು, ವರ್ಷಕ್ಕೆ ಒಂದೇ ಸರಿ ನಮ್ಗೆ ಬಟ್ಟೆ ಕೊಡ್ತಾ ಇದ್ದಿದ್ದು. ಅವಾಗ ಯುಗಾದಿ ಹಬ್ಬದ ಟೈಮ್ಗೆ ಮಾತ್ರ ಮೂರು ಜನ ಹೆಣ್ಮಕ್ಳು ಒಂದ್ ಗಂಡು, ಮೂರು ಜನಕ್ಕೆ ಒಂದೇ ತರ ಬಟ್ಟೆ ಕೊಡ್ಸೋರು. ನಾನು ಕಾಲೇಜ್ಗೆ ಹೋದ್ಮೇಲೆ ಫಸ್ಟ್ ಪಿ ಯು ಅಲ್ಲಿ ಇರುವಾಗ ಏನು ಹೊಸ ವರ್ಷಕ್ಕೆ ಎಲ್ಲರೂ ಹೊಸ ಬಟ್ಟೆ ತಗೊಳ್ತಾನೆ, ನನ್ಗೂ ಬೇಕು ಅಂತ ಹಠ ಮಾಡಿ 10 ತೊಡ್ಸ್ಕೊಂಡಿದ್ದೆ. ಮತ್ತೆ ಯುಗಾದಿ ಹಬ್ಬಕ್ಕೆ ಯಾವಾಗ್ಲೂ ಅವರೇ ತಂದ್ಕೊಡೋರು ನಮ್ಗೆ. ಬಟ್ ಆ ಟೈಮ್ಗೆ ನಾವು ಮೂರು ಜನ ಹೆಣ್ಮಕ್ಳನ್ನ ಕರ್ಕೊಂಡು ಹೋದ್ರು ನೋಡೋಣ ತಗೊಳ್ಳಿ ಅಂದ್ಬಿಟ್ಟು. ಬಟ್ ನಾವೇನ್ ಮಾಡಿದ್ವಿ, ಎಲ್ಲಾ ಅಂಗಡಿಗಳು ಕರ್ಕೊಂಡು ಹೋದ್ರು. ಅವ್ರ ಹತ್ರ ಅಮೌಂಟ್ ಇಲ್ಲ, ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ಏನ್ ಬೇಕು, ಚೆನ್ನಾಗಿರೋ ಬಟ್ಟೆ ಬೇಕು. ನಮ್ಗೆ ಚೆನ್ನಾಗಿರೋ ಬಟ್ಟೆ ಬೇಕು, ಅವ್ರಿಗೆ ಅಮೌಂಟ್ ನೋಡ್ತಿದ್ದಾರೆ. ಒಂದ್ ಅಂಗಡಿಲಿ ತಗೊಳ್ಳಿ ಯಾವ್ದಾದ್ರು ಒಂದ್ ಅಂಗಡಿಲಿ ಅಂತ ಹೇಳಿದ್ರೆ ಕಮ್ಮಿ ರೇಟು ನಮ್ಗೆ ಬೇಡ, ಚೆನ್ನಾಗಿಲ್ಲ ಅಂತ. ನಾವು ಇಡೀ ದೊಡ್ಡಬಳ್ಳಾಪುರ ಸುತ್ಕೊಂಡ್ ಬಂದ್ವಿ, ಬಟ್ಟೆ ತಗೊಂಡ್ ಬಂದಿಲ್ಲ. ನನ್ ತಮ್ಮಗೆ 2 ಜೊತೆ ಬಟ್ಟೆ ತಗೊಂಡ್ ಬಂದು. ಹೌದಾ? ತುಂಬಾ ಮೆಮೊರಬಲ್. ಇವಾಗ ನನ್ ಮಗ ಹಂಗೆ ನನ್ನ ಸುತ್ತಾನೆ, ತುಂಬಾ ನೆನ್ಪಾಗುತ್ತೆ. ಮ್ಯಾಮ್, ನಿಮ್ಗೆ ನಿಮ್ ತಂದೆ ಜೊತೆ ಕಳೆದಿರೋ ಅಂತ ಕೊನೆ ಕ್ಷಣಗಳು ಯಾವ್ದು ಮೀನಾಕ್ಷಿ? ಕೊನೆ ಕ್ಷಣಗಳಂದ್ರೆ ಹಾಸ್ಪಿಟಲ್ ಅಲ್ಲೇ. ಮ್ಯಾಮ್, ಹಾಸ್ಪಿಟಲ್ ಕೂಡ ನನ್ ಮಗನ ತುಂಬಾ ನೆನ್ಪ್ ಮಾಡ್ಕೊಂತ ಇದ್ರು ಅವರು. ನೋಡ್ಲಿಕ್ಕೆ ಆಗಿಲ್ಲ ಕೊನೆ ಕ್ಷಣದಲ್ಲಿ ಅವರು. ಆಕ್ಚುಲಿ ಅವ್ನು ಸ್ಕೂಲಿಗೆ ಹೋಗ್ತಾ ಇದ್ದ, ಅತ್ತೆ ಮನೇಲಿದ್ದ ಮಧುಗಿರಿಯಲ್ಲಿ. ಸೊ ಅವ್ರನ್ನ ಕರ್ಕೊಂಡ್ ಬಂದು ತೋರಿಸ್ಲಿಕ್ಕಾಗಿ ನಾನು ವರ್ಕ್ ಮಾಡ್ತಾ ಇದ್ದೆ. ತುಂಬಾ ಬೇಜಾರಾಗತ್ತೆ.